ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡ ಸ್ವತಂತ್ರ ಭಾರತದ ಸಂವಿಧಾನವನ್ನು ಮೊದಲಿನಿಂದಲೂ ವಿರೋಧಿಸಿ ನಾಶ ಮಾಡತಕ್ಕಂಥ ಪ್ರಯತ್ನ ನಡೆದಿರತಕ್ಕಂಥದ್ದು. ಕಲ್ಕತ್ತಾ ಮೂಲದ ಭಾರತ ವರ್ಣಾಶ್ರಮ ಸ್ವರಾಜ್ಯ ಸಂಘ ಅಂತಕ್ಕಂಥ ಒಂದು ಸಾಧು ಸಂತರ ಸಂಘ ಭಾರತದ ಸಂವಿಧಾನ ಪ್ರಾಚೀನ ಭಾರತದ ಹಿಂದೂ ಗ್ರಂಥಗಳ ಆಧಾರದ ಮೇಲೆ ರಚನೆಯಾಗಬೇಕಂತಕ್ಕಂಥದ್ದು ಒತ್ತಾಯಿಸಿದರು. ಸಂಘ ಪರಿವಾರದ ಆರ್ಯ ಶಿಷ್ಯನ ಮುಖ್ಯಸ್ಥರಾಗಿರ್ತಕ್ಕಂಥ ಗೋಲ್ವಾಲ್ಕರ್ ಅವರು ಭಾರತದ ಸಂವಿಧಾನ ಹಿಂದೂ ಪುರೋಹಿತ ರಾಷ್ಟ್ರವಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯಿಸಿದರು. ತದನಂತರ ಇವತ್ತಿಗೂ ಕೂಡ ಸಂಘ ಪರಿವಾರದ ನಿಕಟ ಸಂಬಂಧ ಹೊಂದಿರತಕ್ಕಂಥ ಸ್ವಾಮೀಜಿಗಳು ಸಂವಿಧಾನದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಮತ್ತೊಂದು ವಿರೋಧಿಸ್ತಕ್ಕಂಥ ಚಟುವಟಿಕೆಗಳು ಮಾಡ್ತಿರ್ತಕ್ಕಂಥದ್ದು ಮುಂದುವರಿತಾ ಇದೆ. ವಿಶೇಷವಾಗಿ ಕಳೆದ 24ನೇ ತಾರೀಕಿನಂದು ಬೆಂಗಳೂರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಘಟಕ ಆಯೋಜನೆ ಮಾಡಿರ್ತಕ್ಕಂಥ ಸಂತ ಸಮಾವೇಶದಲ್ಲಿ ಉಡುಪಿಯ ಪೇಜಾವರ ವಿಶ್ವಪ್ರಸನ್ನ ಸ್ವಾಮಿಗಳು ಸಂವಿಧಾನದ ಕುರಿತು ಈಗಿನ ಸಂವಿಧಾನ ಬದಲಾವಣೆಯಾಗಬೇಕಾಗಿದೆ, ನಮಗೆ ಗೌರವ ಕೊಡ್ತಕ್ಕಂಥ ಮತ್ತು ನಮಗೆ ಗೌರವ ತರತಕ್ಕಂಥ ಸಂವಿಧಾನ ಬರಬೇಕಾಗಿದೆ, ಈಗಿನ ಸಂವಿಧಾನ ಇದು ತೊಲಗಬೇಕಾಗಿದೆ ಅಂತಕ್ಕಂಥದ್ದು ಒತ್ತಾಯ ಮಾಡಿ ಭಾಷಣ ಮಾಡಿರ್ ಯಾವ ಅನುಚ್ಛೇದದಲ್ಲಿ ಶಿಕ್ಷೆಯನ್ನ ಜಾರಿ ಮಾಡಬೇಕು ಎಂಬಕ್ಕಂತ ಒಂದು ನಿರ್ದೇಶನ, ಮತ್ತು ಈ ಭಾರತದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿ ಪ್ರಜೆಗಳು ಮತ್ತು ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಶಾಸಕ ಕಾರ್ಯಾಂಗ ನ್ಯಾಯಾಂಗ ಏನು ನಿಂತದ ಅದಕ್ಕೆಲ್ಲ ನಿರ್ದೇಶನವನ್ನು ನೀಡ್ತಕ್ಕಂಥದ್ದು ಇದೇ ಭಾರತೀಯ ಸಂವಿಧಾನ ಎಂಬತ್ತಂಥದ್ದು. ಇವತ್ತು ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ 395 ವಿಧಿಗಳು 22 ಭಾಗಗಳಾಗಿ 12 ಅನುಚ್ಛೇದಗಳನ್ನು ಒಳಗೊಂಡು ಭಾರತದ ಸಂವಿಧಾನ ನಾವು ರಚನೆ ಮಾಡಿಕೊಂಡಿದ್ದೀವಿ. ಇವತ್ತು ಬಾಬಾ ಸಾಹೇಬ್ ಹೇಳಿದಾಗೆ ಏನು ಬಾಬಾ ಸಾಹೇಬ್ ಪಾರ್ಲಿಮೆಂಟ್ಗೆ ಹೋಗಿ ಭಾರತದ ಸಂವಿಧಾನವನ್ನು ಅರ್ಪಿಸಿ ಹೊರಬರ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಬಾಬಾ ಸಾಹೇಬ್ ಪ್ರಶ್ನೆಯನ್ನು ಮಾಡ್ತಾರೆ. ಆ ಬಾಬಾ ಸಾಹೇಬ್ ಪ್ರಶ್ನೆಯನ್ನು ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ ಇವ್ರು ಬರೀರ್ತಕ್ಕಂಥ ಸಂವಿಧಾನ ಯಾವ ರೀತಿ ಇದೆ ಎಂಬಕ್ಕಂಥ ಪ್ರಶ್ನೆಯನ್ನು ಮಾಡಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ನಾವು ಬರೀರ್ತಕ್ಕಂಥ ಸಂವಿಧಾನ ಭಾರತದ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನವನ್ನು ನಾವು ಬರೆದು ನಮ್ಮ ಭಾರತಕ್ಕೆ ಅರ್ಪಿಸಿದ್ದೀನಿ, ನಾನು ಎಲ್ಲರಿಗೂ ಸರ್ವರಿಗೂ ಸಮಾನತೆಯನ್ನು ನೀಡ್ತಕ್ಕಂಥ ಸಂವಿಧಾನವನ್ನು ಬರೆದು ನಾನು ಭಾರತ ದೇಶಕ್ಕೆ ಅರ್ಪಿಸಿದ್ದೀನಿ ಎಂಬಕ್ಕಂಥ ಮಾತು ಬಾಬಾ ಸಾಹೇಬ್ ಹೇಳ್ತಾರೆ. ನಾನು ಬರೆದಿರ್ತಕ್ಕಂಥ ಸಂವಿಧಾನ ಯಥಾವತ್ತಾಗಿ 20 ವರ್ಷಗಳ ಕಾಲ ಸತತವಾಗಿ ಜಾರಿಯಾಗಿದೆಯೇ ಆಗಲಿ, ಈ ದೇಶದಲ್ಲಿ ಆರ್ಥಿಕ ಸಂಪತ್ತು ಸರ್ವರಿಗೂ ಸಮಾನವಾಗಿ ಹಂಚಿಕೆಯಾಗಿ, ಈ ದೇಶದಲ್ಲಿರ್ತಕ್ಕಂಥ ಬಡತನ ನಿರುದ್ಯೋಗ ಅಸ್ಪೃಶ್ಯತೆ ಅಸಮಾನತೆ ಎಲ್ಲರೂ ಏನು ಮಾಯವಾಗಿ ಈ ದೇಶದ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗ್ತದೆ ಎಂಬಕ್ಕಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಸಂವಿಧಾನ ಇದ್ರೆ ನಾವಿರ್ತೀವಿ ಎಂಬಕ್ಕಂಥ ಒಂದು ಮಾತನ್ನು ಹೇಳ್ತಾ ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅಮ್ಮಡಿಕೊಂಡಿರ್ತಕ್ಕಂಥ ಎಲ್ಲ ಪುರಸಭೆ ಅಧಿಕಾರಿ ಸಿಬ್ಬಂದಿ ವರ್ಗ ಎಲ್ಲ ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ವಂದಿಸಿ ಮಾತನಾಡ್ತೀನಿ. ಅಂದರೆ
ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಜೈ ಕನ್ನಡಿಗ ರಕ್ಷಣೆ ವೇದಿಕೆ ವತಿಯಿಂದ ನಾವು 69ನೆಯ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಹೃದಯ ಭಾಗಿರುವಂಥ ಕನ್ನಡ ಭವನದ ಆವರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ವಿಶೇಷ ಏನಂತಂದರೆ, ಬೆಂಗಳೂರಿನಿಂದ ಜೂನಿಯರ್ ರವಿಚಂದ್ರ ಅವರು ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲಹಾಸ ಕಾಮಿಡಿ ಶೋಕ್ಕೆ ನಮ್ಮ ಗುಂಡು ಸರ್ ಅವರು ಬರ್ತಾ ಇದ್ದಾರೆ, ಮತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯನು ನಮ್ಮ ಚಿತ್ತಾಪುರದ ಕಳಮೇಶ್ವರ ಮುತ್ಯ ಅವರ ಗುರುಗಳಾಗಿರುವಂಥ ನಮ್ಮ ಸೋಮಶೇಖರ್ ಶಿವಾಚಾರ್ಯ ಅವರು, ಮತ್ತು ಅದೇ ರೀತಿಯಾಗಿ ನದಿಶೀನೂರ ಶಿವಾಚಾರ್ಯರಾಗಿರುವಂಥ ನಮ್ಮ ಗುರುರಾಜ್ ಶಿವಾಚಾರ್ಯ ಅವರು ಇವತ್ತು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ಮೆಚ್ಚಿನ ಶಾಸಕರಾಗಿರುವಂಥ ದಕ್ಷಿಣ ಮತ ಕ್ಷೇತ್ರದ ಅಲ್ಲಂಪರೂಪ್ ಪಾಟೀಲ್ ಅವರು, ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಅಧ್ಯಕ್ಷರು KKDB ಅಧ್ಯಕ್ಷರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ಅವರು, ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ಈ ಕಾರ್ಯಕ್ರಮದ ಭಾವಚಿತ್ರ ಪೂಜೆಗೆ ಮಹಾನಗರ ಪಾಲಿಕೆ ಮಹಾಪೌರರು ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಭಾವಚಿತ್ರ ಪೂಜೆಯನ್ನು ಇಬ್ಬರಿಗೆ ಜನರಿಗೆ ಮಾಡಿಸ್ತಾ ಇದ್ದೇವೆ. ಅದೇ ರೀತಿ ಅವರನ್ನ ಆರೋಪಿ ಮಾಡಿದ್ದೀರಾ? ಬೇಸಿಕಲಿ ನಾವು ಅಷ್ಟು ವಾಟ್ ಈಸ್ ದಿ ರೀಸನ್ ಫಾರ್ ಅಧ್ಯಕ್ಷ ಕಿಡ್ನಾಪಿಂಗ್ ಅಂತ ಹೆಚ್ಚಾಗಿ, ಮತ್ತೆ ಈಗ ಆಲ್ರೆಡಿ ಯಾರು ಮೇನ್ ಅಪರಾಧಿಗಳಿದ್ರು ಅವರಿಗೆ ರಕ್ಷಣೆ ಆಗ್ತದೆ. ಇವರಿಗೆ ಯಾರು ಕೊಡ್ತಿದ್ರು, ಯಾರಿಗೆ ಕೊಡ್ತಿದ್ದಾರೆ, ಯಾರು ಪತ್ರಿಕೆ ಪರಿಸ್ಥಿತಿ ಮಾಡ್ತಾ ಯಾರು ಅದೆಲ್ಲ ಅವರನ್ನು ಮುಂದಿಟ್ಟು ಎವ್ರಿಥಿಂಗ್ ಆಗ್ತೀವಿ ಇನ್ವೆಸ್ಟಿಗೇಟಿವ್ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಅಥವಾ ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನ್ಬೋದು. ಏನು ಅನಿಸಲ್ಲ ನಿಮಗೆ? ನಿಮ್ಮ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು. ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ, ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.